ದೇಶಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಇದೇ ರೀತಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮನೆಯಲ್ಲಿಯೂ ಕೂಡ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಇದು ಪರಿಸರ ಸ್ನೇಹಿ ಗಣೇಶವಾಗಿತ್ತು ಅನ್ನೋದು ಮತ್ತಷ್ಟು ವಿಶೇಷವಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಬರಮಾಡಿಕೊಂಡ್ರು ಗಣೇಶನನ್ನ ಅನ್ನೋದನ್ನ ನೋಡೋಣ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮನೆಯಲ್ಲಿಯೂ ಕೂಡ ಗಣೇಶನನ್ನ ತರಲಾಗಿದೆ. ಇನ್ನು ಇದು ಪರಿಸರ ಸ್ನೇಹಿ ಗಣೇಶನಾಗಿದ್ದು, ಗಣೇಶನನ್ನ ಹೊತ್ತು ತಂದ ವ್ಯಕ್ತಿಯನ್ನ ಆಚೆ ನಿಲ್ಲಿಸಿ ಗಣೇಶನಿಗೆ ಪೂಜೆ ಆರತಿ ಮಾಡಿ ನಂತರ ಅದನ್ನ ಬರಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಸಚಿವೆ ಮನೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಮಸ್ಕಾರ. ನಾಡಿನ ಸಮಸ್ತ ಎಲ್ಲ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾಡಿನಲ್ಲಿ ಒಳ್ಳೆಯ ಮಳೆಯನ್ನು ಕೊಟ್ಟಿದೆಯಾ, ಎಲ್ಲರನ್ನೂ ಒಳ್ಳೆಯದ, ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ತಂದೆ. ಅದೇ ರೀತಿ ಎಲ್ಲರಿಗೂ ಉತ್ತಮ ಆರೋಗ್ಯ, ಒಳ್ಳೆಯ ಕನಸನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯ ಸುಖ ಮತ್ತು ಸಮೃದ್ಧಿಯಿಂದ ತುಳ್ಕಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.